ಅದ್ಭುತವಾದ ವಿಚಾರಗಳು ತುಂಬಾ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ನನ್ನ ಪ್ರಶ್ನೆ, ಸರ್, ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇರುತ್ತಲ್ಲ ಸರ್, ಹೇಳಿ. ಸರ್ ಅವ್ರಿಗೆ ಈಗ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಬ್ಲಡ್ಡು ತೆಳುವಾಗೋದಿಕ್ಕೆ, ಸರ್ ಅವರು ಇದರಿಂದ ಮುಕ್ತ ಆಗೋದಕ್ಕೆ ಏನ್ ಸರ್ ಮಾಡಬೇಕು? ಈಗ ಹೇಳಿದಾರಮ್ಮ, ಇದೆಲ್ಲ ಪರಿಹಾರಗಳು ಅದರಲ್ಲೇ ಇದೆಲ್ಲ ನಿಮಗೆ. ಅಂದ್ರೆ ಈ ಪೌಡರು, ಈ ಪೌಡರ್ ಅನ್ನೋದು ಅದನ್ನು ಸರಿಯಾಗಿ ನಾನು ಏನು ಹೇಳಿದ್ರು, ಈ ಜೀರಿಗೆ ಪೌಡರು, ಜೀರಿಗೆ ಪೌಡರ್ ಜೊತೆಗೆ ಈ ಕುಮಿನ್ ಪೌಡರ್ ಒಂದು, ಓಕೆ, ಆ ಎರಡು ಪೌಡರ್ಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸೇವನೆ ಮಾಡಿದ್ರೆ ಈ ಹಾರ್ಟ್ ಬ್ಲಾಕ್ಗಳು, ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗ್ತಾ ಬರ್ತದೆ. ಓಕೆ, ಹಾಂ ಸರ್ ಇದು ಹೇಳಿದ್ದೀರಾ, ಆದರೆ ಟ್ಯಾಬ್ಲೆಟ್ ಲೈಫ್ ಲಾಂಗ್ ತಗೋಬೇಕು ಅಂತ ಒಂದು ಅಲ್ಲ, ಡಾಕ್ಟರ್ ಹೇಳಿದ್ದಾರೆ. ಅದು ಕಡಿಮೆ ಆಗ್ತಾ ಹೋಗ್ತದೆ. ನೀವು ಈ ಪರಿಹಾರಗಳೆಲ್ಲ ಪಾಲನೆ ಮಾಡಿ. ಓಕೆ, ಈಗ ಹೇಳಿದ್ವಲ್ಲ ಎಸ್ ಸರ್. ಈ ಪರಿಹಾರಗಳು ಏನೇನು, ಒಂದು ಹತ್ತರಿಂದ 12 ಪರಿಹಾರಗಳು ಹೇಳಿದೆ ನಾನು, ಇವೆಲ್ಲ ಪಾಲನೆ ಮಾಡಿ ನಿಮಗೆ ಹಾರ್ಟ್ ತೊಂದರೆಗಳು ಬೇಗ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ದೀನಿ. ಅದನ್ನು ಒಂದೊಂದು ಒಂದೊಂದು ನಾವು ಬರ್ಕೊಂಡು ನೀಟಾಗಿ ಪಾಲನೆ ಮಾಡ್ತಾ ಹೋಗಿ, ಅವಾಗ ನಿಮಗೆ ನಿಮ್ಮ ಕ್ವಶನ್ಗೆ ನಿಮಗೆ ಉತ್ತರ ಸಿಗತ್ತೆ. ಓಕೆ, ಆ ಹಾಂ ಸರ್, ಆಮೇಲೆ ಮೇನ್ ಟ್ಯಾಬ್ಲೆಟ್ ಕ್ವಶನ್ ಕೇಳಿದ್ರೆ ಅದು ಕೊಡ್ಬೋದು. ಉತ್ತರ ಸಿಗತ್ತೆ. ಹಾಂ ಸರ್. ಸರ್, ನಾವು ಇನ್ನೊಂದು ಡ್ರೈ ಬಿಡಿ ಫ್ರೂಟ್ಸ್ ಇರುತ್ತೆ. ತಕ್ಷಣವೇ ಬಿಡಿ ಅಂತ ಯಾಕಂದ್ರೆ ಅದು ತಪ್ಪಾಗತ್ತೆ. ಎಸ್ ಸರ್. ಸರ್, ಇನ್ನೊಂದು ಮೇಡಮ್, ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾರೆ ಕೊಲೆಸ್ಟ್ರಾಲ್ ಇರೋರು, ಅವ್ರು ಅದನ್ನ ತಗೋಬೋದ ಸರ್? ಡ್ರೈ ಫ್ರೂಟ್ಸ್ ಬಾದಾಮಿ. ಅಷ್ಟು ಒಳ್ಳೇದೇನಿಲ್ಲ. ಡ್ರೈ ಫ್ರೂಟ್ಸ್ ಅಷ್ಟು ಒಳ್ಳೇದಲ್ಲ ಈ ಕೊಲೆಸ್ಟ್ರಾಲ್ ಇರೋರಿಗೆ. ಯಾಕಂದ್ರೆ ಈ ಕೊಲೆಸ್ಟ್ರಾಲ್ ಅನ್ನೋದೇ ಒಂದು ಏನಂದ್ರೆ, ಕೊಲೆಸ್ಟ್ರಾಲ್ ಒಳ್ಳೇದೇ, ಹೆಚ್ಚು ಕೊಲೆಸ್ಟ್ರಾಲ್ ಇರಬಾರ್ದು ಅಂತ ಹೇಳ್ತೀವಿ ಅಷ್ಟೇ. ಇನ್ನೊಂದು LDL, HDL, ಅರ್ಥ ಆಯ್ತಲ್ಲ? LDL ಅನ್ನೋದು ಪ್ರಮಾದ, HDL ಅನ್ನೋದು ಒಳ್ಳೇದೇ. ಒಳ್ಳೆ ಕೊಲೆಸ್ಟ್ರಾಲ್ ಇರಬೇಕು, ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಇರಬಾರ್ದು. ಆದರೆ ಈ ಡ್ರೈ ಫ್ರೂಟ್ಸ್ ಅನ್ನೋದು ಅದು ಸಹಾಯ ಆಗಲ್ಲ ಖಂಡಿತವಾಗಿ. ಓಕೆ, ಥ್ಯಾಂಕ್ ಯು ಸರ್. ಸರ್ ಏನಿಲ್ಲ, ಅದು ಆಕ್ಚುಲಿ ಕೊಲೆಸ್ಟ್ರಾಲ್ಗೆ ಇನ್ನೊಂದೇನು ಅಂತಂದ್ರೆ ಈ ವಿಳ್ಯದೆಲೆ ಇರುತ್ತಲ್ಲ. ಓಕೆ, ವಿಳ್ಯದೆಲೆ ಆಕ್ಚುಲಿ ಒಂದು ವಿಳ್ಯದೆಲೆ ಇಕ್ವಲ್ ಟು ಒಂದು ಟ್ಯಾಬ್ಲೆಟ್ ಸರ್ ಅದು. ಓಕೆ, ಮೊದಲವ್ರು ನಮ್ಮ ಮನೇಲಿ ಏನ್ ಮಾಡ್ತಿದ್ರು, ಬ್ಲಡ್ ಥಿನ್ನರ್ ಅಂತ ಬ್ಲಡ್ ನಾನು ಥಿನ್ನರ್ ಸರ್, ಈಗಾಗಲೇ ಕರೆಕ್ಟ್ ಹೇಳಿದೆ. ಸರ್, ಸಾರಿ ಸರ್, ಸಾರಿ ಸಾರಿ, ಬ್ಲಡ್ ಥಿನ್ನರ್ ಸರ್ ಅದು. ಅದು ತುಂಬಾ ಒಳ್ಳೇದು ಸರ್ ಅದು. ಮತ್ತೆ ಆಕ್ಚುಲಿ ನೀವೇನೇನು ಹೇಳಿದ್ರು ಅವನ್ನೆಲ್ಲ ಫಾಲೋ ಮಾಡಿದ್ರೆ ಪ್ರಾಬಬಲಿ ಯಾವ ಡಿಸೀಸು ಬರೋದಿಲ್ಲ ಸರ್. ಓಕೆ, ನೀವು ಇಷ್ಟು ದಿನ ನೀವೇನು ಹೇಳ್ತಿದ್ರು ಅವನ್ನೆಲ್ಲ ಯಾವುದೇ ಡಿಸೀಸನ್ನು ನಮಗೆ ಬರೋದಿಲ್ಲ ಸರ್. ನಮ್ಮಲ್ಲಿ ಏನಾದ್ರೆ ಮೇಜರ್ ಆಗಿ ನಮ್ಮ ಲೈಫ್ ಸ್ಟೈಲ್ ನಾವು ಚೇಂಜ್ ಮಾಡ್ಕೋಬೇಕು ಸರ್. ಲೈಫ್ ಸ್ಟೈಲು, ಫುಡ್ ಮತ್ತೆ ಸ್ಟ್ರೆಸ್ ಫ್ರೀ ಲೈಫ್ ಇರಬೇಕು ಸರ್. ಅದು ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು ಗ್ರೀಡಿನೆಸ್ ಸರ್. ಗ್ರೀಡಿನೆಸ್ ಅಂತಂದ್ರೆ ನಮ್ಗೆ ಯಾವ ರೀತಿ ಗ್ರೀಡಿನೆಸ್ ಇದೆ ಅಂದ್ರೆ, ಯಾರು ಪಕ್ಕದ ಮನೆ ಕಾರ್ ತಗೊಂಡಂದ್ರೆ ನಾನ್ ತಗೋಬೇಕು, ಪಕ್ಕದ ಮನೆ ಹುಡುಗ ರ್ಯಾಂಕ್ ಬಂದ ಅಂತಂದ್ರೆ ನಮಗ ರ್ಯಾಂಕ್ ಬರಬೇಕು. ಇದು ನಮ್ಮಲ್ಲಿ ಎಲ್ಲರಲ್ಲೂ ಗ್ರೀಡಿನೆಸ್ ಇದೆ ಸರ್. ಅದು ನಮ್ಮನ್ನ ಆಕ್ಚುಲಿ ನಮ್ಮನ್ನ ಕಿಲ್ ಮಾಡ್ತಾ ಇದೆ ಸರ್ ಅದು. ಓಕೆ, ಆಕ್ಚುಲಿ ಜಯದೇವದಲ್ಲಿ ಪ್ರತಿದಿನ ಬಂದು 2,000 ರಿಂದ 2,500 ಹೊಸ ರಿಜಿಸ್ಟ್ರೇಷನ್ಸ್ ಆಗುತ್ತೆ ಸರ್. ಪ್ರತಿದಿನ ಹೊಸ ರಿಜಿಸ್ಟ್ರೇಷನ್, ಹೊಸ ಪೇಷಂಟ್ಸ್. ನಾನು ಆಕ್ಚುಲಿ ನಾನು ನಿಂತಿದ್ದೀನಿ ಸರ್ ಅಲ್ಲಿ, ಎಷ್ಟು ಒಂದ್ಸರಿ ವಿಡಿಯೋನು ಮಾಡ್ಕೊಂಡೆ ನಾನು. ಓಕೆ, ಅದು ಒಂಥರ ಸಿಕ್ಕಾಬಟ್ಟೆ. ಆರ್ ಡಿಸೀಸ್ ಅಂದ್ರೆ ಭಯಂಕರ ಭಯಂಕರ ಡಿಸೀಸ್ ಸರ್ ಅದು. ಮತ್ತೆ ಜನರಲ್ ಏನಾಗುತ್ತೆ ಅಂದ್ರೆ, ನಮ್ಮ ಜನಗಳಿಗೆ ಏನಾಗಿದೆ ಅಂದ್ರೆ, 40 ಇಯರ್ಸ್ ಅಂಡ್ ಅಬೋವ್ ಯಾರೇ ಹೋದ್ರು ಅವರಿಗೆ ಆಕ್ಚುಲಿ ಬ್ಲಾಕೇಜ್ ಇದ್ದೇ ಇರುತ್ತೆ ಸರ್ ಹಾರ್ಟ್ ಅಲ್ಲಿ. ಇರುತ್ತೆ ಓಕೆ, ಎಷ್ಟು ಖಂಡಿತವಾಗಿ. ಪ್ರಮಾಣದಲ್ಲಿ ಬ್ಲಾಕೇಜ್ ಇದೆ ಅನ್ನೋದು ಇಂಪಾರ್ಟೆಂಟ್ ಸರ್. ಓಕೆ ಸರ್, ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಏನಿಲ್ಲ ಏನ್ ಇವಾಗ ಮಾಡ್ತಾರೆ ಅಂದ್ರೆ, ಈಗ ಸರ್ ನಾವು ಅಷ್ಟು ಹಾರ್ಟ್ ಪೇನ್ ಬಂದಿರೂ, ಚೆಸ್ಟ್ ಪೇನ್ ಬಂದಿರೂ ಏನ್ ಮಾಡ್ಬೇಕಂತ ಪರಿಹಾರ ಕೊಟ್ಟಿದೀವಿ. ಏನು ನಾವು ಕರೆಕ್ಟ್ ಕರೆಕ್ಟ್ ಸರ್, ಅದಕ್ಕೆ ಏನು ಭಯಪಡುವಂತ ಅವಕಾಶ ಏನಿಲ್ವಲ್ಲ. ಅಂದ್ರೆ ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಮೂವತ್ತ್ ಆರನೇ ಪಾಯಿಂಟ್ ನಾವು ಪ್ರೆಸ್ ಮಾಡ್ಕೊಂಡಿದೀವಾ, ಅಲ್ಲಿ ನೋವು ಅನ್ಸಿದೆ. ಈಗ ಒಂದು ಎಕ್ಸಾಂಪಲ್ ಹೇಳಿದೀನಿ, ಒಂದು ಅಂದ್ರೆ ಇಡೀ ವಿಮಾನ ಪ್ರಯಾಣ ಮಾಡ್ತಾ ಇದ್ದಾರೆ, ಆ ಲೇಡಿಗೆ ಅಷ್ಟು ತೊಂದರೆ ಇದೆ. ಅದು ಮಾಡಿರುವಂತ ಅಲ್ಲಿ ಪರಿಹಾರ ನೋಡಿದ್ರೆ ಚಿಕ್ಕ ಪರಿಹಾರನೇ ಅಷ್ಟೇ ಅದು. ಅದು ಗೊತ್ತಿಲ್ಲ ಹೌದು ಸರ್, ಅಲ್ವಾ? ಕರೆಕ್ಟ್ ಸರ್. ಅದು ಆಕ್ಚುಲಿ ಅದು ಮಾಫಿಯಾ ಸರ್. ಅಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಆಕ್ಚುಲಿ ಅವ್ರಿಗೆ ಏನ್ ಮಾಡ್ಬಿಡ್ತಾರೆ, ಆಪರೇಷನ್ ಸಜೆಸ್ಟ್ ಮಾಡ್ಬಿಡ್ತಾರೆ ಸರ್. ಹೌದು ಅಷ್ಟೇ. ಅದು ದೊಡ್ಡ ಮಾಫಿಯಾ ಸರ್. ಆರ್ ಡಿಸೀಸ್ ಅಂದ್ರೆ ಅದೊಂಥರ ದೊಡ್ಡ ಮಾಫಿಯಾ ಇದ್ದಾಯ್ತು ಸರ್ ಅದು. ಆಮೇಲೆ ಇನ್ನೇನು, ಇನ್ನೊಂದು ಅಂತಂದ್ರೆ, ನಾವು ಮಕ್ಕಳಿಗೆ ಆಕ್ಚುಲಿ ಫ್ರೀ ಆಗಿ ಬೆಳೆಸ್ಬೇಕು ಸರ್. ನಾವು ಸಖತ್ತು ಸ್ಟ್ರೆಸ್ ನ ತುಂಬ್ತೀವಿ ಸರ್ ಅವ್ರಿಗೆ. ರ್ಯಾಂಕ್ ಬಾ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಸ್ಟ್ರೆಸ್ ನ ತುಂಬ್ತೀವಿ. ಆಮೇಲೆ ಕೆಲವಷ್ಟು ಈ ದರಿದ್ರ ಕೋರ್ಸ್ ಗಳು ಇದಾವೆ ಸರ್. ಈ ದರಿದ್ರ ಕೋರ್ಸ್ ಅಂದ್ರೆ, ಈ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ಬೇಕು, ಇವ್ನಿಗೆ MBA ಮಾಡ್ಬೇಕು, ಈ ರೀತಿ ಇವೆಲ್ಲ ದರಿದ್ರ ಕೋರ್ಸ್ ಸರ್ ಅದು. ಆಕ್ಚುಲಿ ಅವನ್ನ ಮಕ್ಕಳಿಗೆ ಬೇಸಿಕ್ ಸೈನ್ಸ್ ನ ಬಿಟ್ಬಿಟ್ಟಿರ್ತೀವಿ ಸರ್ ನಾವು. ಬೇಸಿಕ್ ಸೈನ್ಸ್ ಆದ್ರೆ ಒಂಥರ ರಿಸರ್ಚ್ ಇದ್ದಂಗೆ ಇರುತ್ತೆ ಸರ್ ಅದು. ಅವ್ರ ಒಂಥರ ಈ ಮೆಡಿಟೇಷನ್ ಮಾಡ್ದಂಗೆ ಆಗುತ್ತೆ. ಬೇಸಿಕ್ ಸೈನ್ಸ್ ಬಿಟ್ಬೇಕು ನಾವು. ಬೇಸಿಕ್ ಸೈನ್ಸ್ ಗೆ ಸೇರಿಸಲ್ಲ, ಬೇಸಿಕ್ ಕೋರ್ಸ್ ಇದಾವೆ, BCOM, BA ಇವೆಲ್ಲ ಬೇಸಿಕ್ ಕೋರ್ಸ್ ಇದಾವೆ. ನಮ್ ತಲೆಯಲ್ಲಿ ಏನಿರುತ್ತೆ ಅಂದ್ರೆ, ಯಾರೋ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾನೆ, ಅವ್ನು ಯಾರೋ ಒಬ್ಬ ಒಂದು 5 ಲಕ್ಷ ಅರ್ನ್ ಮಾಡ್ತಿರ್ತಾನೆ ಅಂತೇಳಿ ನಾವು ಅದನ್ನೇ ಫೋಕಸ್ ಮಾಡ್ತೀವಿ. ದಯವಿಟ್ಟು ಈಗ ಎಲ್ಲಾ ಪೇರೆಂಟ್ಸ್ ನಾನು ಹೇಳ್ತಿರೋದು, ನೀವು ಯಾವಾಗಾದ್ರೂ ಬೆಂಗಳೂರಿಗೆ ಬಂದ್ರೆ, ಈ ಕೆಲವು ಸಾಫ್ಟ್ವೇರ್ ಕಂಪ್ನಿಗಳು ಇದಾವೆ, ಆ ಕಂಪ್ನಿಗಳ ಹತ್ರ ಹೋಗಿ ಆಂಬುಲೆನ್ಸ್ ರೆಡಿ ಇರುತ್ತೆ. ಪ್ರತಿ ಒಂದು ಸಾಫ್ಟ್ವೇರ್ ಕಂಪ್ನಿ ಹತ್ರ ಆಂಬುಲೆನ್ಸ್ ಇರುತ್ತೆ.
ದಯವಿಟ್ಟು ಈಗ ನಾವು ಈಗ ಸುಮಾರು ಜನ ಈಗ ದಾವಣಗೆರೆ ನಲ್ಲಿ ಕಿರ್ಲೋಸ್ಕರ್ ಅಂತ ಒಂದು ದೊಡ್ಡ ಫ್ಯಾಕ್ಟರಿ ಇತ್ತು, ಅಲ್ಲಿ ಸಾವಿರಾರು ಜನ ಕೆಲಸ ಮಾಡಿದ್ರೆ ಅಲ್ಲಿ ಆಂಬುಲೆನ್ಸ್ ಇರ್ತಾ ಇರಲಿಲ್ಲ. ಬಟ್ ಸಣ್ಣ ಒಂದು ಸಾಫ್ಟ್ವೇರ್ ಕಂಪ್ನಿ ಅಂದ್ರೆ ಆಂಬುಲೆನ್ಸ್ ರೆಡಿ ಇರುತ್ತೆ ಸರ್. ಆಂಬುಲೆನ್ಸ್ ಏನಕ್ಕೆ ಇರುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಮ್ಯಾಕ್ಸಿಮಮ್ ಹಾರ್ಟ್ ಅಟ್ಯಾಕ್ಸ್ ಆಗುತ್ತೆ ಸರ್. ಓಕೆ, 25 ಇಂದ ಯಾರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಸ್ಟಾರ್ಟ್ ಮಾಡ್ತಾರೆ ವರ್ಕ್ ಅಂದ್ರೆ ಅಷ್ಟೊಂದು ಸ್ಟ್ರೆಸ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ಸರ್. ಓಕೆ, ಅದರಿಂದ ನಾವು ಸ್ಟ್ರೆಸ್ ಮಕ್ಕಳಿಗೆ ಅವ್ರಿಗೇನೆ ಅವ್ರಿಗೆ ಒಂದು, ಸ್ಟ್ರೆಸ್ ಒಂದು, ಮತ್ತೆ ಅದು ಅಸಮಗ್ರ ಆಹಾರ ವಿಧಾನ ಅಂದ್ರೆ ಕರೆಕ್ಟ್ ಸರ್, ಕರೆಕ್ಟ್ ಆರೋಗ್ಯಕರ ಆಹಾರ ತಿನ್ನಲ್ಲ ಅವ್ರು. ಹೌದು ಸರ್, ಹೌದು ನೋಡಿ ನೀವು ಅಬ್ಸರ್ವ್ ಮಾಡಿ, ಹಾಗಾಗಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂದ್ರೆ ಅವ್ರಿಗೆ ಈ ಆಲ್ಕಹಾಲು ಅದು ಬೇರೆ, ಮತ್ತೆ ಟೊಬ್ಯಾಕೋ ಹೌದು ಅದು ಸರ್, ಇರ್ತದೆ, ಆ ಜೊತೆಗೆ ಹೆಚ್ಚು ನಾನ್ ವೆಜ್. ನೀವು ಹೋಗಿ ಆ ಹೌದು ಸರ್, ಕ್ಯಾಂಟೀನ್ ನೋಡಿದ್ರೆ ಸಾಕು, ನಿಮ್ಗೆ ಅರ್ಥ ಆಗತ್ತೆ ಹೌದು ಎಷ್ಟು ಸರ್, ವೆರೈಟೀಸ್ ಆಫ್ ನಾನ್ ವೆಜ್ ಅಂದ್ರೆ ಅಷ್ಟು ವೆರೈಟೀಸ್ ಆಫ್ ನಾನ್ ವೆಜ್ ಇವರು ಸೇವನೆ ಮಾಡ್ತಾ ಇರ್ತಾರೆ. ಮತ್ತೆ ಅವ್ರಿಗೇನು ಅಂದ್ರೆ ಒಳ್ಳೆ ಎಜುಕೇಶನ್ ಓದಿರ್ತಾರೆ, ಎಲ್ಲಿ ಎಮ್ ಟೆಕ್ ಏನೋ, IITಗೆ ಹೋಗಿ IAS ಎಲ್ಲೆಲ್ಲೋ ಓದಿರ್ತಾರೆ, ಆದ್ರೆ ಈ ಪರಿಜ್ಞಾನ ಇಲ್ಲ ಅವ್ರಿಗೆ, ಏನ್ ಮಾಡೋದು. ಕರೆಕ್ಟ್ ಸರ್, ಕರೆಕ್ಟ್. ಹಾಗಾಗಿ ಅವ್ರ ಮತ್ತೆ ಲೈಫ್ ಸ್ಟೈಲ್ ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಇರುತ್ತೆ ಸರ್. ನಾವು ಜಸ್ಟ್ ನಾವು ISC ಕ್ಯಾಂಪಸ್ಗೂ ಮತ್ತೆ ಬೇರೆ ಕ್ಯಾಂಪಸ್ಗೂ ನೋಡಿದ್ರೆ ISC ಕ್ಯಾಂಪಸ್ ಲೈಫ್ ಸ್ಟೈಲ್ ಬೇರೆ ಇರುತ್ತೆ, ಬೇರೆ ಕ್ಯಾಂಪಸ್ ಲೈಫ್ ಸ್ಟೈಲ್ ಬೇರೆ ಇರುತ್ತೆ ಸರ್. ಹೌದು ಇವತ್ತು ISC ನಲ್ಲಿ ಮ್ಯಾಕ್ಸಿಮಮ್ ಸೈಕಲ್ ಯೂಸ್ ಮಾಡ್ತಾರೆ ಸರ್. ಹೌದು ಹೌದು ಹೌದು. ಓಕೆ, ಅದನ್ನೇ ಆ ರೀತಿ ಇರುತ್ತೆ ಅದನ್ನ ಸರ್. ಮತ್ತೆ ಈ ಹೇಳ್ಬೇಕಂದ್ರೆ ಈ ಪ್ರಾಥಮಿಕವಾಗಿರುವಂತಹ ಈ ಅಂಶಗಳ ಮೇಲೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು ಪ್ರತಿಯೊಬ್ಬರು. ಕರೆಕ್ಟ್ ಅದಕ್ಕೆ ಸರ್, ನಾನು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇರ್ತೇನೆ, ಪ್ರತಿಯೊಂದು ಹೇಳಕ್ ಕರೆಕ್ಟ್ ಪ್ರಯತ್ನ ಸರ್, ಮಾಡ್ತೀನಿ. ಇದರಲ್ಲಿ ಎಷ್ಟು ನೀವು ತಗೊಳ್ತೀರಿ, ಎಷ್ಟು ನೀವು ಪಾಲನೆ ಮಾಡ್ತೀರಿ ಅಂತ ಅದ್ರ ಮೇಲೆ ನಿಮಗೂ ಬಿಟ್ಟಿರೋದು. ಪ್ರತಿಯೊಬ್ಬರು ನಮ್ಮ ಸದಸ್ಯರು, ನಮ್ಮ ಮೆಂಬರ್ಸ್ ಸೇರಿದಾರೋ, ಅವರು ಎಷ್ಟು ಪಾಲನೆ ಮಾಡ್ತೀರಿ ಅಂದ್ರೆ ಅವ್ರ ಸಂಬಂಧದ ವಿಷಯ ಅದು. ಹೇಳೋದಂತೂ ನಾನು ಧರ್ಮವಾಗಿ ಪ್ರತಿಯೊಂದು ಹೇಳಬೇಕು, ಹೇಳ್ತಾ ಇರ್ತೀನಿ. ಹೇಳ್ತಾರೆ ನಾನು ಕೋರ್ಸ್ಗೆ ಯಾಕೆ ನಾನು 1,000 ರೂಪಾಯಿ ವೇಸ್ಟ್ ಮಾಡಿದೆ ಸರ್ ನಾನು. ಹೌದು ಸರಿ, ಅದರಲ್ಲಿ ಆಕ್ಚುಲಿ ನೀವು ಹೇಳಿದ್ರಲ್ಲಿ 10% ಹೇಳಿಲ್ಲ ಸರ್. ಅದು ಹೌದು. ಆಕ್ಚುಲಿ ಪ್ರಾಮಿಸ್, ನಾನು 1,000 ರೂಪಾಯಿ ವೇಸ್ಟ್ ಮಾಡಿ ನಾನು ಯುಎಸ್ಎ ಇಂದ ಎಲ್ಲ ಕ್ಲಾಸ್ ತಗೊಂಡಿದ್ದೀನಿ ಸರ್ ನಾನು. ಓಕೆ, ಆಕ್ಚುಲಿ ನನಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್ ಒಂದು ಲಾಸ್ಟ್ 2 ಇಯರ್ಸ್ ಬ್ಯಾಕ್. ಆಮೇಲೆ ಪ್ರಾಬ್ಲಮ್ ಏನೂ ಅಲ್ಲ, ನಾನು ಸೈಕಲಾಜಿಕಲಿ ಜಾಸ್ತಿ ಮಾಡ್ಕೊಂಡ್ಬಿಟ್ಟೆ. ಓಕೆ, ಅದು ಏನೋ ಇದೆ, ಏನೋ ಇದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಲಾಸ್ಟ್ 3 ಮಂತ್ಸ್ ಇಂದ ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದ್ದೀನಿ. ವೆರಿ ನಾನು ಗುಡ್. ಪ್ರತಿದಿನ ನಾನು ಹೋಗ್ಬಿಟ್ಟು ನಾನು ಬಿ ಪಿ ಚೆಕ್ ಮಾಡಿಸ್ತಿದ್ದೆ, ಆಮೇಲೆ ಆಲ್ಮೋಸ್ಟ್ ಅಲ್ಲಿ 2 ಆಲ್ಟರ್ನೇಟಿವ್ ವೀಕ್ಸ್ ಅಲ್ಲಿ ನಾನು ಹೋಗ್ಬಿಟ್ಟು ECG ಚೆಕ್ ಮಾಡಿಸ್ತಾ ಇದ್ದೆ. ಆಮೇಲೆ ಈಗ ಅನ್ನಿಸ್ತಾ ಇದೆ ಎಂತ ಫುಲಿಶ್ ಕೆಲಸ ಮಾಡ್ತಾ ಇದ್ದೆ, ಸುಮ್ಮನೆ ಅನ್ನೆಸರಿ ದುಡ್ಡು ವೇಸ್ಟ್ ಸರ್ ಅದು. ಮತ್ತೆ ಸೈಕಲಾಜಿಕಲಿ ಸಿಕ್ಕಾಬಿಟ್ಟೆ ವೀಕ್ ಆಗುತ್ತೆ ಸರ್. ಹೌದು. ಆಕ್ಚುಲಿ ಬಿಲಿ ಮೇರ್ ನಾಟ್ ಲಾಸ್ಟ್ 3 ಮಂತ್ಸಲ್ಲಿ ನಿನ್ನೆ ಹೋಗ್ಬಿಟ್ಟು ನಾನು ಬಿ ಪಿ ಚೆಕ್ ಮಾಡಿಸ್ದೆ. ಓಕೆ, ನಿನ್ನೆ ಹೋಗಿ ಚೆಕ್ ಮಾಡಿಸಿದ್ರೆ 90/130 ಇದೆ ಸರ್. ಆಕ್ಚುಲಿ ನಾನು 90 ಯಾವಾಗಲೂ ನಂದು ಆಲ್ಮೋಸ್ಟ್ ಆಲ್ 160 ಇರ್ತಾ ಇತ್ತು. ಓಕೆ, ಒಂದು ಟ್ಯಾಬ್ಲೆಟ್ಸ್ ಒಂದು ಡ್ರಾಪ್ ಮಾಡ್ಬೇಕು ಸರ್, ಅದು ಟ್ಯಾಬ್ಲೆಟ್ಸ್ ನ ಡ್ರಾಪ್ ಮಾಡಕ್ ಆಗ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ಇದೆಲ್ಲಕ್ಕೂ ಕಾರಣ ಏನು ಅಂತಂದ್ರೆ ಬೇರೆ ಯಾರು ಇಲ್ಲ ಸರ್, ನಾನೇ ಕಾರಣ ಸರ್. ನಮ್ಮಲ್ಲಿರೋ ಗ್ರೀಡಿನೆಸ್, ನಮ್ಮಲ್ಲಿರೋ ಕಾಂಪಿಟೇಷನ್, ಸ್ಟ್ರೆಸ್, ಇಡೀ ಪ್ರಪಂಚ ಅಲ್ಲೇ ನಾನು ಆಳ್ಬೇಕು ಈ ಸರಿ, ಈ ರೀತಿ ಮೈಂಡ್ ಸೆಟ್ ಇಟ್ಕೊಂಡೆ ಇವೆಲ್ಲ ಡಿಸೀಸು ಸ್ಟಾರ್ಟ್ ಆಗಿರತ್ತೆ ಸರ್. ಎಸ್ಪೆಷಲಿ ನನ್ನಲ್ಲಿ ಸ್ಟಾರ್ಟ್ ಆಗಿದೆ ಈ ಈ ಈ ಮೈಂಡ್ ಸೆಟ್ ಇಟ್ಕೊಂಡೆ ಸ್ಟಾರ್ಟ್ ಆಯಿತು. ನನ್ನ ಲೈಫ್ ಅಲ್ಲೇ ನಾನು 5 ನಿಮಿಷ ಎಲ್ಲಿನೂ ಮೆಡಿಟೇಷನ್ ಮಾಡೋಕ್ಕೆ ಕುತ್ಕೊಂತಾ ಇರಲ್ಲ ಸರ್. ಲಾಸ್ಟ್ ಕ್ಲಾಸ್ ಅಲ್ಲೆಲ್ಲ ಹೇಳಿದ್ದೀನಿ ಅದ್ರ ಬಗ್ಗೆ, ಸಾಧ್ಯ ಮ್ಯಾಕ್ಸಿಮಮ್ ಹೇಳಿದ್ದೀನಿ. ಆಮೇಲೆ ಇದು ದಾಳಿಂಬೆ ಹೇಳಿದ್ರಲ್ಲ ಸರ್, ಆಕ್ಚುಲಿ ದಾಳಿಂಬೆ ಇದು ಪ್ರಾಬ್ಲಮ್ ಏನಂದ್ರೆ ದಾಳಿಂಬೆ ಬೆಳೆಯೋದು ಮ್ಯಾಕ್ಸಿಮಮ್ ಬಂದು ಈ ರಾಯಲಸೀಮಾ ಮತ್ತೆ ಈ ಚಿತ್ರದುರ್ಗ ಈ ಪ್ರಾಂತ್ಯದಲ್ಲಿ ಬೆಳೀತಾರೆ ಸರ್ ಅಲ್ಲಿ. ನಾನ್ ನೋಡಿರೋದು ದಾಳಿಂಬೆ ಏನ್ ಮಾಡ್ತಾರೆ ಅಂದ್ರೆ ಸಿಕ್ಕಾಪಟ್ಟೆ ಮೆಡಿಸಿನ್ ಯೂಸ್ ಮಾಡ್ತಾರೆ ಸರ್. ಅದೇ, ಸಿಕ್ಕಾಪಟ್ಟೆ ಅಂದ್ರೆ ಬೈ ಅದು ಗಮನಿಸಬೇಕು, ಹ್ಞೂ ಅದು ಸರ್, ಕಂಪಲ್ಸರಿ ಗಮನಿಸಬೇಕಾಗತ್ತೆ. ಅದೇ ಸರ್, ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ನ ಯೂಸ್ ಮಾಡಿ ದಾಳಿಂಬೆ ತಿನ್ನೋರು, ಇಲ್ಲಾಂದ್ರೆ ಯಾಕಂದ್ರೆ ಯಾರ್ದಾದ್ರು ಲ್ಯಾಂಡ್ ಇದ್ರೆ ಇದು ನೀವೇ ಒಂದ್ ಎರಡು ಗಿಡ ಹಾಕೊಂಡು. ಪ್ರಾಧಾನ್ಯವಾಗಿರುವಂತಹ ಅಂಶ ನಾವು ಹೇಳಿದ್ವಿ. ಓಕೆ ಸೊ ಸರ್, ಯಾರೇ ಓಕೆ ಪಾಲನೆ ಸರ್, ಮಾಡಿದ್ರು ಸಾವಯವವಾಗಿರ್ಬೇಕು. ಕರೆಕ್ಟ್ ಕರೆಕ್ಟ್. ಮಕ್ಕಳಲ್ಲಿ ಜಂಕ್ ಫುಡ್ ನ ದಯವಿಟ್ಟು ಅವಾಯ್ಡ್ ಮಾಡಿ, ದಯವಿಟ್ಟು ಅವಾಯ್ಡ್ ಮಾಡಿ. ಆಕ್ಚುಲಿ ಇಟ್ಸ್ ಡೆಫಿನೆಟ್ಲಿ ಇಟ್ಸ್ ಕಾಸಸ್ ಟು ಕ್ಯಾನ್ಸರ್ ಮತ್ತೆ ಹಾರ್ಟ್ ಅಟ್ಯಾಕ್ ಮಕ್ಕಳಿಗೆ ಫ್ಯೂಚರ್ ಅಲ್ಲಿ. ಆಕ್ಚುಲಿ ಮೊದಲು ಹಾರ್ಟ್ ಅಟ್ಯಾಕ್ ಯಾವಾಗ್ಲೂ ಬರ್ತಾ ಇತ್ತು, ಈಗ ಈಗ ಅದಕ್ಕೇನು ಏಜ್ ಗೀಜ್ ಏನು ಇಲ್ಲ ಸರ್. ಈ ಕಾಮನ್ ಡಿಸೀಸ್ ಆಗಿದೆ. ಒಂದು ಸ್ಮಾಲ್ ಡಿಸ್ಟ್ರಿಕ್ಟ್ ಪ್ಲೇಸ್ ಅಲ್ಲಿ ಈಗ ಹಾರ್ಟ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ಸ್ ಸ್ಟಾರ್ಟ್ ಆಗಿದ್ದಾವೆ, ದಾವಣಗೆರೆ, ಚಿತ್ರದುರ್ಗ ಇಂಥ ಹಾಸ್ಪಿಟಲ್ ಅಲ್ಲಿ. ನಾನು ರೀಸೆಂಟ್ ಆಗಿ, ಜಸ್ಟ್ 1 ನಿಮಿಷ ಸರ್ ಮುಗಿಸ್ಬಿಡ್ತೀನಿ, ರೀಸೆಂಟ್ ಆಗಿ ಒಬ್ರು ಫೇಮಸ್ ಒಬ್ರು ಚಿತ್ರದುರ್ಗದಲ್ಲಿ ಒಬ್ರು ಡಾಕ್ಟರ್ ನ ಮೀಟ್ ಮಾಡಿದೆ ನಾನು. ಆಕ್ಚುಲಿ ಅವ್ರದ್ದೇನಾಗಿದೆ ಅಂದ್ರೆ ಅವ್ರದ್ದು ದೊಡ್ಡ ದೊಡ್ಡ ನರ್ಸಿಂಗ್ ಹೋಮ್ ಇದೆ ದುರ್ಗದಲ್ಲಿ, ದುರ್ಗದಲ್ಲಿ ಅವ್ರದ್ದು ಆಕ್ಚುಲಿ ಅವ್ರದ್ದು ಈಗ ಬಿಸ್ನೆಸ್ ಎಲ್ಲ ಕೊಲಾಪ್ಸ್ ಆಗಿದೆ. ಅವ್ರಿಗೇನಾಗಿದೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಅವರು ಮತ್ತೆ ಅವ್ರ ಮಗ ಅವ್ರ ಸೊಸೆ ಎಲ್ಲರೂ ಡಾಕ್ಟರ್. ಓಕೆ, ಅವ್ರಿಗೆ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬಂದು ಹಾಸ್ಪಿಟಲ್ ಸೇರ್ಕೊಂಡ್ರು. 6 ಮಂತ್ಸ್ ಅವ್ರ ಸೇವೆ ಮಾಡಕ್ ಅವ್ರ ಮಗ ಸೇರ್ಕೊಂಡ್ರು. ಈ ರೀತಿ ಅವ್ರ ಎಂಪೈರ್ ಆಕ್ಚುಲಿ ಎಂಪೈರ್ ಪೂರ್ತಿ ಬರ್ನ್ ಆಗೋಗಿದೆ. ದಯವಿಟ್ಟು ಕೇರ್ಫುಲ್ ಕೇರ್ಫುಲ್, ಸ್ಪೆಷಲಿ ಹಾರ್ಟ್ ಡಿಸೀಸ್ ತುಂಬಾ ಕೇರ್ಫುಲ್. ಯಾಕಂದ್ರೆ ಹಾರ್ಟ್ ಎಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ, 1 ಮಿನಿಟ್ಗೆ ನೀವೇ ಹೇಳಿದಾಗೆ 1 ಮಿನಿಟ್ಗೆ 1 ಲೀಟರ್ ಇಂದ 3 ಲೀಟರ್ ಬ್ಲಡ್ ನ ಪಂಪ್ ಮಾಡುತ್ತೆ. ಹೌದು, ಓಕೆ, ಅಷ್ಟೊಂದು ತುಂಬಾ ಎಸೆನ್ಷಿಯಲ್ ಆರ್ಗನ್. ಟೋಟಲ್ ಮತ್ತೆ ಬಹಳ ದೇವ್ರ ಎಲ್ಲಾ ಇಂಪಾರ್ಟೆಂಟ್. ಆರ್ಗನ್ಸ್ ಎರಡೆರಡು ಕೊಟ್ಟು ಬಿಟ್ಟಿದ್ದಾನೆ, ಕಿಡ್ನಿ ಎರಡು ಕೊಟ್ಟಿದ್ದಾನೆ, ಕೈ ಎರಡು ಕೊಟ್ಟವನು, ಕಣ್ಣು ಎರಡು ಕೊಟ್ಟವನು, ಈ ರೀತಿ ಎಲ್ಲ ಕೊಟ್ಟಿದ್ದಾನೆ. ಬಟ್ ಪ್ರಾಬ್ಲಮ್ ಅಂದ್ರೆ
ವಿಷಯ, ಔಷಧಿಗಳ ವಿಷಯ ಮನೆ ಮದ್ದು ಅಂತೂ ಬಹಳ ಅದ್ಭುತವಾಗಿತ್ತು. ಆಮೇಲೆ ನಂದೇನು ಡೌಟ್ ಅಂದ್ರೆ ಗುರುಗಳೇ, ಅದು ನನಗೆ ಯಾಕೋ ಬಂದಿಲ್ಲ, ಇದು ಮಕರ ಮುದ್ರೆ ಅಂತ ಹೇಳಿದ್ರಲ್ಲ ತಾವು, ಅದು ನನಗೆ ಬರಲಿಲ್ಲ. ಅದೇನು ಎಡ ಕೈ ಮ್ಯಾಲೆ ಇಡ್ಬೇಕೋ ಬಲಗೈ ಮ್ಯಾಲೆ ಇಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಯಾವುದಮ್ಮ? ಮಕರ ಮುದ್ರೆ ಮಕರ ಮುದ್ರೆ. ಹಾ, ಮಕರ ಮುದ್ರೆ ಈ ಎಡಗೈ ಇದೆಲ್ಲ, ಎಡಗೈ ಮೇಲೆ ಇರಬೇಕು, ಬಲಗೈ ಕೆಳಗೆ ಹೋಗ್ಬೇಕು, ಗೊತ್ತಾಯ್ತಾ ಇಲ್ಲ, ಬಲಗೈ ಕೆಳಗೆ ಹೋಗ್ಬೇಕು. ಹ್ಮ್, ತೋರಿಸ್ತೀನಿ. ತೋರಿಸ್ಕೊಡಿ. ಎಡಗೈ ಮೇಲೆ, ಬಲಗೈ ಕೆಳಗಡೆ, ಆಮೇಲೆ ಈ ಎರಡು ಬೆರಳು ಮಧ್ಯದಲ್ಲಿ ಹೆಬ್ಬೆರಳು ಹೋಗಿ ಟಚ್ ಆಗ್ತದೆ, ಆಮೇಲೆ ಇಲ್ಲಿ ಪೃಥ್ವಿ ಮುದ್ರೆ ಆಗತ್ತೆ, ಎಡಗೈಲಿ ಪುತ್ತಿ ಮುದ್ದೆ ಆಗುತ್ತೆ, ಇನ್ನು ಮಿಕ್ಕಿ ಬೆರಳು ಸ್ಟ್ರೈಟ್ ಆಗಿರುತ್ತೆ ಅಷ್ಟೇ. ಇದರ ಓಕೆ, ಇದು ಇದು ಮಕರ ನೋಡೇ ಮುದ್ರೆ. ನೋಡಿ ಒಳ್ಳೆ ಇಲ್ಲ ಹೊಟ್ಟ. ಹ್ಮ್, ಥ್ಯಾಂಕ್ ಯು. ಅರ್ಥ ಆಯ್ತಲ್ಲ ಥ್ಯಾಂಕ್ ಯು. ಕೇಸ್ ಅಮ್ಮ? ಹ್ಮ್, ರೈಟ್ ಅಮ್ಮ. ಅರ್ಥ ಆಯ್ತು. ನಮಸ್ತೆ ಗುರುಜಿ, ಹ್ಮ್, ಹೇಳಿ. ಹೃದಯದ ಬಗ್ಗೆ ಹೇಳಿದ್ರಿ, ನಾನು ತುಂಬಾನೇ ಎಮೋಷನಲ್ ಆಗ್ಬಿಟ್ಟೆ ಗುರುಜಿ. ನಾನು ನನ್ನ ಅಮ್ಮನ ಕಳ್ಕೊಂಡಿದ್ದು ಸಹ ಹೃದಯದ ಕಾಯಿಲೆಯಿಂದನೇ. ಅವರಿಗೆ ಲಾಸ್ಟ್ ಟೈಮ್ ಗೊತ್ತಾಗ್ಬಿಡ್ತು, ಬಟ್ ಅವ್ರಿಗೆ ಎಲ್ಲ ವಾಲ್ವ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿತ್ತು. ಸಾರಿ ಗುರುಜಿ. ಅಂದ್ರೆ ನನ್ನ ಅಮ್ಮನ ಕಸಿನ್ ಒಬ್ರು ಡಾಕ್ಟರ್ ಇದಾರೆ ಗುರುಜಿ, ಕೇರಳದಲ್ಲಿ ಇದಾರೆ ಅವರು. ಆಪರೇಷನ್ ಮಾಡ್ಸೋಣ ಏನೂ ಆಗಲ್ಲ ಅಂತ ಹೇಳಿದ್ರು. ಆಕ್ಚುಲಿ ನನ್ನ ಅಮ್ಮಂಗೆ 48 ಅಷ್ಟೇ ಇತ್ತು ಗುರುಜಿ, ಅವ್ರದ್ದು ವೇಟ್ ಇತ್ತು. ಬಟ್ ನನ್ನ ಮಾಮ ಏನ್ ಹೇಳಿದ್ರು, ಆಪರೇಷನ್ ಮಾಡ್ಸಿದ್ರೆ ಏನೂ ಆಗೋದಿಲ್ಲ, ಕಮ್ಮಿ ಆಗುತ್ತೆ ಅಂತ ಅವರೇ ಸಜೆಷನ್ ಕೊಟ್ರು ಗುರುಜಿ. ಓಕೆ, ವರಿ ಮಾಡಬೇಡಿ, ಯಾಕಂದ್ರೆ ಅವರು ಸಮಯ ಆಸನ್ನ ಆಗಿರ್ತದೆ, ಮತ್ತೆ ಅವರು ಹೋಗ್ಬೇಕಾದಂತ ಸಮಯ ಬಂದಿರ್ತದೆ ಪ್ರತಿಯೊಬ್ಬರಿಗೂ. ಆದ್ರೆ ಕಾಪಾಡ್ಕೊಡಕ್ಕೆ ಈ ಪದ್ಧತಿಗಳಿದೆ, ಪದ್ಧತಿಗಳು ಪಾಲನೆ ಮಾಡಿದ್ರೆ ಸೊ ಅವಕಾಶ ಇದೆ ಖಂಡಿತವಾಗಿ. ಇಲ್ಲ ಗುರುಜಿ, ಇದ್ರ ಬಗ್ಗೆ ನಾನ್ ಸ್ವಲ್ಪ ಹೇಳ್ಬೇಕಿತ್ತು. ಏನಂದ್ರೆ ಅಮ್ಮಂಗೆ ಸ್ವಲ್ಪ, ನಾವು 3 ಜನ ಸಿಸ್ಟರ್ಸು, ನಂಗೆ ಒಬ್ನೇ ತಮ್ಮ. ಅಮ್ಮ ತಮ್ಮನ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ರು. ಅವ್ನು ಬೆಂಗಳೂರಲ್ಲಿ, ಅವನು ಇಂಜಿನಿಯರ್ ಗುರುಜಿ, ಅವನು ಜಾಸ್ತಿ ಬರ್ತಿರ್ಲಿಲ್ಲ, ಅವ್ನ್ ಫೋನ್ ಮಾಡ್ತಾ ಇರ್ಲಿಲ್ಲ. ಹಿಂಗಾಗಿ ನಮ್ಮ ಅಮ್ಮ ತುಂಬಾ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಅವ್ನ ಬಗ್ಗೆ ತುಂಬಾನೇ ಪ್ರೀತಿ ಇತ್ತು. ನಾನು ಅನ್ಕೊಂಡಿದ್ದೀನಿ ಹೃದಯಕ್ಕೆ ಒಂದ್ ಕಾಯಿಲೆ ಬರೋದಕ್ಕೆ ಅದು ಒಂದ್ ಕಾರಣ ಅಂತ ಅನ್ಕೊಂಡಿದ್ದೀನಿ ಗುರುಜಿ. ನಾನು ಅವ್ರಿಗೆ ಎಲ್ಲಿ ಪ್ರೀತಿ ಸಿಗೋದಿಲ್ಲ ಅಲ್ಲಿ ತುಂಬಾ ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ನಮ್ಮ ಅಮ್ಮಂದು 4 ವಾಲ್ವ್ ಬ್ಲಾಕ್ ಆಗ್ಬಿಟ್ಟಿತ್ತು. ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ರು. ಬೆಟ್ ಆಪರೇಷನ್ ಥಿಯೇಟರ್ ಅಲ್ಲಿ ನಮ್ಮಮ್ಮ ಹೋಗ್ಬಿಟ್ರು ಗುರುಜಿ. ಅದೇ ಅದೇ ಅದೇ. ನೀವ್ ಇವತ್ ಪ್ರತಿ ಸರಿನೂ ಹೃದಯ ಹೃದಯ ಅಂತ ಹೇಳ್ದಾಗ ತುಂಬಾನೇ ದುಃಖ ಇತ್ತು ಗುರುಜಿ. ಎಸ್, ಏನೂ ಆಗಲ್ಲ, ಏನೋ ಅಂದ್ರೆ ಅದೇ ಅದೆಲ್ಲರೂ ಏನಂದ್ರೆ ಈಗ ಅಟ್ಲೀಸ್ಟ್ ಗೊತ್ತಿರೋರು ಪಾಲನೆ ಮಾಡಬೇಕು. ಇಷ್ಟೆಲ್ಲ ನಾವು ಮಾಹಿತಿ ತಿಳ್ಕೊಂಡು ಇದು ಪಾಲನೆ ಮಾಡಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಹ್ಮ್, ನಂಗೆ ಇದೇ ವಿದ್ಯೆ 1 ವರ್ಷದ 4 ತಿಂಗಳಿಂದೆ ಗೊತ್ತಿದ್ರೆ ನಮ್ಮ ಅಮ್ಮ ನಾವು ಆಪರೇಷನ್ ಮಾಡಿಸ್ತಿರ್ಲಿಲ್ಲ ಗುರುಜಿ. ಖಂಡಿತ ಖಂಡಿತ ನಂಗೆ ಅರ್ಥ ತುಂಬಾ ಆಯ್ತು. ಬೇಜಾರಾಯ್ತು, ಯಾಕಂದ್ರೆ ಇದು ನಂಗೆ ಮುಂಚೆ ಯಾಕೆ ಗೊತ್ತಾಗ್ಲಿಲ್ಲ ಅಂತ ನಂಗೆ ತುಂಬಾನೇ ದುಃಖ ಆಯ್ತು ಗುರುಜಿ. ಅದಕ್ಕೆ ನಾನ್ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ಅಂದ್ರೆ ಯಾವುದೇ ತಂದೆ ತಾಯಿಗೆ ಯಾರು ಆಪರೇಷನ್ ಮಾಡಿಸ್ಬಾರ್ದು ಅಂತ ನಾನು ಫಸ್ಟ್ ಹೇಳ್ತೀನಿ. ಓಪನ್ ಹಾರ್ಟ್ ನಮ್ಮ ಅಮ್ಮನ ಹೃದಯನ ಹೊರಗಡೆ ತೆಗೆದು ಆಪರೇಷನ್ ಮಾಡಿದ್ರು. ನಮ್ಮ ಅಮ್ಮಂಗೆ ಹೃದಯಕ್ಕೆ ಎಷ್ಟು ಸನಿಟ್ಟಿಲ್ಲ ಗುರುತಿ. ಹ್ಮ್, ಅಂದ್ರೆ ನನ್ನ ಮಾಮನೆ ನಮ್ಮ ಅಮ್ಮನ ಕಸಿನ್ ಡಾಕ್ಟರ್, ಅವ್ರ ಕಾರ್ಡಿಯಾಲಜಿಸ್ಟ್ ಬಟ್ಟೆ ಹೇಳಿದ್ರು ಏನಾಗಲ್ಲ, ಅವ್ರ ಆಪರೇಷನ್ ಮಾಡಿಸಿದ್ರೆ 8 ವರ್ಷ ಉಳಿತಾರೆ, ಏನೂ ಆಗಲ್ಲ ಅಂತ. ತುಂಬಾ ಒಂದು 5-6 ಜನ ಡಾಕ್ಟರ್ಸ್ ಒಪಿನಿಯನ್ಸ್ ತಗೊಂಡು ನಾವು ಆಪರೇಷನ್ ಮಾಡಿಸಿದ್ವಿ, ಬಟ್ ಅಮ್ಮ ಆಪರೇಷನ್ ಥಿಯೇಟ್ರಲ್ಲೇ ಹೋಗ್ಬಿಟ್ರು ಗುರುಜಿ. ಅದು ಏನಾಗ್ತದೆ ಅಂದ್ರೆ ಸಣ್ಣದಾಗಿರೋದು ದೊಡ್ಡದಾಗಿ ಮಾಡ್ತಾರೆ ಅವ್ರು, ಭಯ 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 ಇಡಿಸೋದ್ರಿಂದ ಮತ್ತೆ ಸಣ್ಣದಾಗಿರೋದೇ ದೊಡ್ಡದಾಗ್ತದೆ, ಇನ್ನು ಅವ್ರ ಒತ್ತಡ ಹೆಚ್ಚಾಗ್ತದೆ. ಇನ್ನೊಂದು, ಅವರು ಉಪಯೋಗಿಸುವಂತ ಮೆಡಿಸಿನ್ಸು ಅಷ್ಟೇ ವೆರಿ ಪವರ್ಫುಲ್ ಮೆಡಿಸಿನ್ಸ್ ಯೂಸ್ ಮಾಡ್ತಾರೆ, ಅದರಿಂದ ಗುಣ ಆಗಲ್ಲ ಬಿಟ್ಟು ಹೆಚ್ಚಾಗ್ತಾ ಹೋಗ್ತದೆ. ಆದ್ರೆ ಅವ್ರಿಗೂ ಇರೋ ಪದ್ಧತಿಗಳು ಅದು ಏನ್ ಮಾಡೋಕ್ಕಾಗಲ್ಲ. ನಮ್ಗೆ ನೋಡಿ ಎಂತ ಸುಲಭ ಪದ್ಧತಿಗಳಿರ್ತದೆ, ಒಂದು ಮುದ್ರೆ, ಅಪಾನವಾಯು ಮುದ್ರೆ, ಅದಕ್ಕಿಂತ ಹೆಚ್ಚಾಗಿ ಏನು ಬೇಕಾಗಿಲ್ಲ. ಇದು ಇಷ್ಟು ಒಂದು 36ನೇ ಪಾಯಿಂಟು, 1ರಿಂದ 5ನೇ ಪಾಯಿಂಟ್ ಇಷ್ಟೇ ಇರೋದು,
ಒಂದಿಂದ ಐದನೇ ಪಾಯಿಂಟು 36ನೇ ಪಾಯಿಂಟು ಅಪಾನ ವಾಯುಮೂತ್ರ, ಆ ಜೊತೆಗೆ ಗ್ರೀನ್ ಜ್ಯೂಸು, ಚಾರ್ಜ್ಡ್ ವಾಟರು, ಒಳ್ಳೆ ನೀರು ಕುಡಿಯೋದು ಅಲ್ವಾ, ದಾಳಿಂಬೆ ತಿನ್ನೋದು, ಇದೇ ಪದ್ಧತಿಗಳೇ ಹೇಳಿದ್ವಿ ನಾವು, ಹೆಚ್ಚಾಗಿ ಏನು ಇರಲಿಲ್ಲ. ಮತ್ತೆ ನಿಮ್ಮ ಆರೋಗ್ಯ ಸೇನೆ ಯಾವ ಥರ ಕಾಪಾಡ್ಕೋಬೇಕು, ಯುವಕರಾದ್ರೆ ಏನ್ ಮಾಡ್ಬೇಕು, ಗಂಡಸರಾದ್ರೆ ಏನ್ ಮಾಡ್ಬೇಕು, ಹೆಂಡ್ರಾದ್ರೆ ಏನ್ ಮಾಡ್ಬೇಕು, ಇದೆಲ್ಲ ಸ್ವಲ್ಪ ಈ ಥರ ಹೇಳ್ತಾ ಬಂದ್ವಿ ಅಷ್ಟೇ. ಇದೆಲ್ಲ ವಿಡಿಯೋ ನೀವು ಪದೇ ಪದೇ ನೋಡಿದ್ರೆ ಅದೇ ಅರ್ಥ ಆಗೋದು ನಿಮಗೆ. ಅಷ್ಟಿದ್ರೆ ಸಾಕು ನಮ್ಮ ಜೀವನದಲ್ಲಿ ಈ ನಮ್ಮ ಹೃದಯವನ್ನು ಚೆನ್ನಾಗಿ ಕಾಪಾಡ್ಕೋಬಹುದು. ಇಡೀ ನಾನು ಹೇಳಿದೆಲ್ಲ, ಕೊನೆಯ ಶ್ವಾಸವರೆಗೂ ನಮಗೆ ಕೊಟ್ಟಿರುವಂತ ಕೊನೆಯ ಶ್ವಾಸವರೆಗೂ ಈ ಹೃದಯ ಆರೋಗ್ಯ ಕಾಪಾಡ್ಕೊಂಡ್ರೆ ಅದಕ್ಕಿಂತ ಆನಂದ ಆರೋಗ್ಯ ಯಾವುದಿಲ್ಲ. ಹಾ ಗುರುಜಿ, ನಮ್ದು ಹೃದಯದಲ್ಲೇನೆ ನೋವು ಇರುತ್ತೆ, ಹೃದಯದಲ್ಲೇನೆ ಸಂತೋಷ ಆಗುತ್ತೆ, ನಮ್ಗೆ ಏನೇ ಆದ್ರೂ ಹೃದಯಕ್ಕೆ ಆಗುತ್ತೆ. ಬಟ್ ನನ್ನ ಅಮ್ಮನ ಹೃದಯದಲ್ಲಿ ಎಷ್ಟೊಂದು ನೋವು ಇತ್ತು ಅನ್ನೋದಕ್ಕೆ ಕಾರಣ ನನ್ನ ತಮ್ಮನೇ ಗುರುಜಿ. ಅವನು ಯಾವಾಗ್ಲೂ ಅಮ್ಮನ ಜೊತೆ ಫೋನ್ ಮಾಡಿ ಮಾತಾಡ್ತಾ ಇದ್ರೆ, ಪ್ರೀತಿಯಿಂದ ಇದ್ದಿದ್ರೆ ನಮ್ಮ ಅಮ್ಮಂಗ ಹಂಗ ಆಗ್ತಿರ್ಲಿಲ್ಲ. ಬಟ್ ಅವ್ರು ಅವ ಯಾವತ್ತೂ ಯಾರತ್ರ ಹೇಳ್ಕೊಳ್ಳಿಲ್ಲ ಗುರುಜಿ, ಅಮ್ಮ ಯಾವತ್ತೂ ಹೃದಯ ನೋವು ಅಂತ ಹೇಳ್ಕೊಳ್ಳಿಲ್ಲ. ಬಟ್ ಏನೋ ಅಂತಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾಕೋ ಊಟ ಮಾಡಕ್ ಆಗ್ತಿಲ್ಲ, ವಾಮಿಟ್ ಆಗ್ತಾ ಇದೆ ಅಂತ ಹೇಳಿದ್ರು. ಅಷ್ಟಕ್ಕೆ ನಮ್ಮ ಬಾಬಾ ಒಬ್ರು ಬೆಂಗಳೂರಲ್ಲಿ ಇದ್ದಾರೆ, ಅವರು ಆಸ್ಪತ್ರೆಗೆ ತಗೊಂಡೋಗಿ ತೋರಿಸ್ದಾಗ ಎಲ್ಲ ಚೆಕ್ ಮಾಡಿಸಿದ್ರು, ಎಲ್ಲ ಸ್ಕ್ಯಾನ್ ಎಲ್ಲ ಆದ್ಮೇಲೆ ಅವ್ರಿಗೆ ವಾಲ್ವ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ನಾಲ್ಕು ವಾಲ್ವ್ ಬ್ಲಾಕ್ ಆಗಿದೆ, ಸ್ಟಂಟ್ ಹಾಕಕ್ಕೆ ಬರಲ್ಲ, ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕು ಅಂತ ಹೇಳಿದಾಗ ತುಂಬಾನೇ ಬೇಜಾರಾಯ್ತು. ಆದ್ರೂ 5-6 ಜನ ಡಾಕ್ಟರ್ಸ್ ಒಪಿನಿಯನ್ಸ್ ತಗೊಂಡ್ವಿ, ಸ್ಪರ್ಶದಲ್ಲಿ ಕೇಳಿದ್ವಿ, ಇಲ್ಲ ಮಾಡ್ಲೇಬೇಕು ಅಂತ ಹೇಳಿದ್ರು. ಎಲ್ಲರೂ ಮಾಡಿದ್ರು ಸರಿ ಹೋಗ್ತಾರೆ ಅಂತಾನೆ ಹೇಳಿದ್ರು ಗುರುಜಿ, ನಮ್ಮ ಡಾಕ್ಟರ್ಸ್ ಮೋಸ ಮಾಡ್ಬಿಟ್ರು. ಹೌದು, ಆಯ್ತು ಆಯ್ತು, ಓಕೆ, ಮೇಡಮ್ ಕೂಲ್ ಕೂಲ್ ದೀಪಾ ಕೂಲ್. ಮೇಡಮ್ ಇಲ್ಲ ಕೂಲ್ ಆಗಿ ಮೇಡಮ್, ಆಕ್ಚುಲಿ ಅದು ಅವ್ರ ಓಕೆ, ಟೈಮ್ ಬಂದಿರುತ್ತೆ ಮೇಡಮ್, ಅದು ಆ ಟೈಮ್ ಬಂದಾಗ ಯಾರು ತಡೆಯಕ್ ಆಗೋದಿಲ್ಲ ಮೇಡಮ್, ದಯವಿಟ್ಟು ಆ ರೀತಿ ಆ ರೀತಿ ಟೈಮ್ ಏನು ಬರುವಾಗ ಮಾಡಬಾರ್ದು, ಅಂತೂ ಹೋಗ್ಲೇಬೇಕಾಗತ್ತೆ, ಅದು ಬೇರೆ ವಿಷಯ. ಹೋಗ್ಲೇಬೇಕು ಮೇಡಮ್, ನಾವು ಏನಾದ್ರೂ ಪ್ರಿವೆಂಟ್ ಅಷ್ಟೇ ಮಾಡಕ್ ಸಾಧ್ಯ ಮೇಡಮ್. ಈಗ ಭಗವಂತ ಬರೆದಿದ್ರೆ ಯಾರು ಏನು ಮಾಡಕ್ ಬರೋದಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಮೇಡಮ್, ಅವ್ರ ಮನೆಯಿಂದ ಜಸ್ಟ್ 500 meters ಅಲ್ಲಿ ಹಾಸ್ಪಿಟಲ್ ಇದೆ ಮೇಡಮ್, ಓಕೆ, ಫೋರ್ಟಿಸ್ ಹಾಸ್ಪಿಟಲ್ ಇದೆ, ಪಕ್ಕದಲ್ಲೇ ಡಾಕ್ಟರ್ ಇದ್ದಾರೆ, ರಮನ್ ಡಾಕ್ಟರ್ ಇದ್ರು ಪಕ್ಕದಲ್ಲೇ. ಮತ್ತೆ ಅವರು ಜಿಮ್ ಮಾಡ್ತಾ ಇದ್ರು, ಸೈಕ್ಲಿಂಗ್ ಮಾಡ್ತಾ ಇದ್ರು, ಎಲ್ಲಾನು ಮಾಡ್ತಾ ಇದ್ರು ಮೇಡಮ್. ಬಟ್ ನಾವೆಲ್ಲ ಏನಕ್ಕೆ ಅಂದ್ರೆ, ಈಗ ಸರ್ ಹೇಳ್ತಿರೋದು ಏನು ಅಂತಂದ್ರೆ, ನಾವು ಪ್ರಿವೆಂಟ್ ಪ್ರಿವೆಂಟ್ ಮಾಡೋದಕ್ಕೆ, ಓಕೆ, ಪ್ರಿವೆಂಟ್ ಮಾಡೋದಕ್ಕೆ ಅಷ್ಟೇ ನಾವು ಟ್ರೈನ್ ಮಾಡ್ಬೋದು ಮೇಡಮ್. ಮತ್ತೆ ಅವರು ಟೈಮ್ ಬರ್ದಿರ್ಬೇಕಾದ್ರೆ ಯಾರು ಏನ್ ಮಾಡಕ್ ಬರೋದಿಲ್ಲ ಮೇಡಮ್. ಈಗ ಡಾಕ್ಟರ್ ಈಗ ಸರ್ ಹೇಳಿದ್ರು, ಈಗ ಅಲೆಕ್ಸಾಂಡರ್ 32 ವರ್ಷ ಮೇಡಮ್, ಓಕೆ, ಮೂವತ್ತೆರಡು ವರ್ಷ 32 ವರ್ಷ ನೋ ಮೋರ್ ಮೇಡಮ್. ಹಂಗಾಗಿ ನಿಮ್ ಬ್ರದರ್ ನ ಬ್ಲೇಮ್ ಮಾಡಕ್ ಹೋಗ್ಬೇಡಿ ಪಾಪ, ಸರಿನಾ. ಈಗ ಲಿಮಿಟ್ ಮೇಡಮ್, ಈಗ ಅವ್ರ ಪಾಡಿಗೆ ಅವ್ರು ಇರ್ಲಿ, ಸರಿನಾ. ಈಗ ಬ್ಲೇಮ್ ಆಗೋದಾಗಿದೆ ಮಾಡಕ್ ಬಿಡಿ, ಬರೋದಿಲ್ಲ ಆಗೋದಾಗಿದೆ ಅಷ್ಟೇ ಬಿಡಿ, ಅಷ್ಟೇ ಮೇಡಮ್, ಇಲ್ಲ ಇಲ್ಲ ಅದಕ್ಕೆ ಇಲ್ಲ ಬೇಜಾರಾಗಿದೆ ಆಗೋದು. ಅಂದ್ರೆ ಅಟ್ ಲೀಸ್ಟ್ ಮುಂದಿನ ದಿವಸದಲ್ಲಿ ನಮ್ಮ ಜೀವನದಲ್ಲಿ ಅಷ್ಟೇ ಅಳವಡಿಸ್ಕೊಳ್ಳೋಣ ಅಷ್ಟೇ, ಅದರಲ್ಲಿ ನಮ್ಗೆ ಅಟ್ ಲೀಸ್ಟ್ ಈ ಲೆವೆಲ್ಗೆ ಇರುವಾಗ. ಬೇಜಾರಾಯ್ತು ಗುರುಜಿ, ಎಲ್ಲರಿಗೂ ಸಾವು ಬರುತ್ತೆ. ಅಮ್ಮ ನೊಂದ್ಕೊಂಡು ಹೋದ್ರೆಲ್ಲ ಕಾಲಿಂದ ನರ ಎಲ್ಲ ಕಟ್ ಮಾಡಿ ಹೃದಯದವರ್ಗು ಏನೆಲ್ಲ ಮಾಡಿದ್ರು ಗುರುಜಿ ಅವ್ರಿಗೆ. ನಾವು ಬೆಂಗಳೂರಿಂದ ಚಿತ್ರದುರ್ಗ ಬರೋವರ್ಗು ಅವ್ರಿಗೆ ಬ್ಲಡ್ ನಿಂತ್ಕೊಳ್ಳಿಲ್ಲ, ಅಷ್ಟು ಮೂಗಲು ಬ್ಲಡ್ ಹೋಗ್ತಾ ಇತ್ತು, ಕಾಲಲ್ಲೂ ಸಹ ಬ್ಲಡ್ ಹೋಗ್ತಾನೆ ಇತ್ತು. ಕಾಲಿಂದ ನರ ಒಂದು ಕಟ್ ಮಾಡಿ ಅದು ಇನ್ನೊಂದ್ ಹೃದಯದವರ್ಗು. ಇನ್ನೊಂದೇನಮ್ಮ, ಇದೆಲ್ಲ ನಾವು ಆತರ ಅರ್ಥ ಮಾಡ್ಕೊಂತೀವಿ, ಆದ್ರೆ ಹಿಂದಿನ ಜನ್ಮ ಕರ್ಮಗಳು ಇರ್ತದೆ, ಅರ್ಥ ಆಯ್ತಾ? ಅವರು ಆತರ ಸಾವು ಅನುಭವಿಸಿದ್ರೆ ಒಂಥರ ಆ ಕರ್ಮಗಳು ಈಗ ಇರತ್ತೆ, ಕಂಪಾರ್ಟ್ ಖಂಡಿತವಾಗಿರ್ತದಲ್ಲ ಪ್ರತಿಯೊಬ್ಬರಿಗೂ, ಯಾವ ವ್ಯಕ್ತಿಗಾದ್ರೂ ಹಿಂದಿನ ಜನ್ಮ ಕರ್ಮಗಳು, ಅದರಿಂದ ಅವರು ಬರುವಂತ ಸಾವು ಪ್ರತಿಯೊಂದು ನಿರ್ಣಯ ಆಗಿರ್ತದೆ, ಆತರ ಸಾವನ್ನು ಅನುಭವಿಸ್ಬೇಕಂತ ಇರ್ತದೆ, ಅದು ಕಡ್ಡಾಯವಾಗಿ ತಪ್ಸ್ಕೊಳಕ್ ಆಗಲ್ಲ, ಯಾರು ತಪ್ಸ್ಕೊಳಕ್ ಆಗಲ್ಲ. ಓಕೆ, ಸಮಾಧಾನ ಮಾಡ್ಕೊಂಡೆ ಗುರುಜಿ ಅಷ್ಟೇನೆ. ಬಟ್ ಈ ತರ ನಾನೊಂದು ಏನ್ ಮೆಸೇಜ್ ಹೇಳ್ಬೇಕು ಅಂತ ಅಂದ್ರೆ, ಎಷ್ಟೋ ಜನ ನಮ್ಮ ಗ್ರೂಪ್ ಅಲ್ಲಿ ಪೇರೆಂಟ್ಸ್ ಇದ್ದ ಅಂದ್ರೆ ಮಕ್ಕಳು ಇದ್ದಾರೆ, ಪೇರೆಂಟ್ಸ್ ಇದ್ದಾರೆ, ಯಾರು ಹೃದಯ ಅಂತ ನೋವು ಬಂದಾಗ ಆಪರೇಷನ್ ಅಂತ ಯಾರು ಹೋಗ್ಬೇಡಿ, ಆದಷ್ಟು ಈ ತರ ಮನೆ ಮದ್ದನೆ ಮಾಡ್ಕೊಳ್ಳಿ, ಯಾಕೆ ಪ್ರೆಷರ್ ಮಾಡ್ಕೊಳ್ಳಿ ಅಂತಾನೆ ನಾನು ಕೇಳ್ಕೊಂತೀನಿ. ನಂಗ್ ಮುಂಚೆನೆ ಗುರುಜಿ ಈ ತರ ಕ್ಲಾಸ್ ನೀವ್ ನಂಗ್ ಸಿಕ್ಬಿಟ್ಟಿದ್ರೆ ನನ್ನ ಅಮ್ಮಂಗ ಆಪರೇಷನ್ ಏನ್ ಮಾಡಿಸ್ತಾ ಇರ್ಲಿಲ್ಲ ಗುರುಜಿ. ಪರವಾಗಿಲ್ಲ ಪರವಾಗಿಲ್ಲ, ಬಿ ಕೂಲ್ ಬಿ ಕೂಲ್, ಓಕೆ, ಒಂದು ನಮ್ಗೆಲ್ಲ ಈಗ ಅರಿವು ಬರ್ತಾ ಇದೆ, ಅದೇ ಥ್ಯಾಂಕ್ ಯು ಸೋ ಮಚ್. ಆಧ್ಯಾತ್ಮಿಕ ಧ್ಯಾನ, ಆಧ್ಯಾತ್ಮಿಕ ಜ್ಞಾನ ನಾವು ಬರ್ತಾ ಇದೆ, ಖಂಡಿತವಾಗಿ ನಾವು ನಮ್ ನಾವು ಸ್ವಲ್ಪ ಸ್ಥಿರೀಕರಣ ಮಾಡಿಕೊಂಡು ಆರಾಮಾಗಿರಿ. ದೀಪಾ ಮೇಡಮ್ ಅವರು ಎಲ್ಲಿ ಹೋಗಿಲ್ಲ ಮೇಡಮ್, ದೀಪಾ ಮೇಡಮ್ ನಿಮ್ ಜೊತೆಗೆ ಇರ್ತಾರ ಅವರು, ಸರಿ ಎಲ್ಲಿ ಹೋಗಿಲ್ಲ, ಒಳ್ಳೆ ಒಳ್ಳೆ ಸಜೆಷನ್ ಕೊಟ್ರಿ ನೀವು, ಆಪರೇಷನ್ಸ್ ಮಾಡ್ಕೊಳ್ಳೋದು ಮಾಡಬಾರದು ಅಂತ ಹೇಳಿ ಒಳ್ಳೆ ಸಜೆಷನ್ ಕೊಟ್ರಿ, ಓಕೆ. ನಿಮ್ ತಾಯಿಯವರು ಎಲ್ಲಿ ಹೋಗಿಲ್ಲ, ನಿಮ್ಮ ಒಟ್ಟಿಗೆ ಇರ್ತಾರ, ಒಟ್ಟಿಗೆ ಇರ್ತಾರ ಅವರು. ಅವ್ರಿಗೆ ವಯಸ್ಸಾಗ್ತಿದ್ದಾಗ ಬೇಕಾಗಿರೋದು ತಂದೆ ತಾಯಿ ಪ್ರೀತಿ, ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆದಾಗ್ಲೂ ಈ ತರ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಅವ್ರಿಗೆ ಹೃದಯ ಕಾಯಿಲೆ ಬರ್ಬೋದು. ನಾನೇನ್ ಹೇಳೋದು ಅಂತಂದ್ರೆ, ಪ್ರತಿಯೊಬ್ರು ವಯಸ್ಸಾಗಿರೋ ತಂದೆ ತಾಯಿ ಪ್ರೀತಿ ಕೊಡ್ಬೇಕು, ಅವ್ರ ಪ್ರೀತಿನೇ ಬಯಸ್ತಾರೆ. ನಾನು ಹೇಳೋದು ಅಷ್ಟೇನೆ. ಆ ತರ ನಮ್ಮ ಮಾತ್ರ ಅನ್ಭವಿಸಿದ್ರು ನನ್ನ ತಮ್ಮನಿಂದ. ನಾನು ಹೇಳ್ತೀನಿ ತುಂಬಾನೇ, ಅವ್ರು ಎಷ್ಟು ಬಯಸ್ತಿದ್ರು ಫೋನ್ ಮಾಡ್ಲಿ, ಮಗ ಮಾತಾಡ್ಲಿ, ಅವ್ನ್ ಬರೀ ದುಡ್ಡಿನ ಹಿಂದೆನೆ ಹೋಗ್ಬಿಟ್ಟ ಗುರುಜಿ.
ಅವನ್ಗೆ ಅಮ್ಮ ಒಂದ್ ಇದನ್ನೇ ಇರ್ಲಿಲ್ಲ. ಪಾಪ ಅಮ್ಮ ಎಷ್ಟ್ ಬಯಸ್ತಿದ್ರು, ಫೋನ್ ಮಾಡ್ಬೇಕು, ಮಾತಾಡ್ಬೇಕು. ಅಟ್ಲೀಸ್ಟ್ ಬೆಂಗ್ಳೂರ್ ಏನ್ ದೂರ ಇಲ್ಲ, 4 ಗಂಟೆ ಜರ್ನಿ ಅಷ್ಟೇನೆ. ಒಂದ್ ವಾರದಲ್ಲಿ ಒಂದ್ಸರಿ ಬಂದಿದ್ರು ಅಮ್ಮಂಗೆ ಎಷ್ಟ್ ಖುಷಿ ಆಗ್ಬಿಟ್ಟು. ಅವನ್ ಬರ್ತಾನೆ ಇರ್ಲಿಲ್ಲ, ಹಿಂಗಾಗಿ ಆತರ ಏನೂ ಇರ್ಲಿಲ್ಲ, ಬರೀ ದುಡ್ಡು ದುಡ್ಡು ಅಷ್ಟೇನೆ ಮಾಡಿದ. ಅದಕ್ಕೋಸ್ಕರ ನಾನು ಹೇಳಿದ್ರು, ಯಾವ ಹೆಣ್ಮಕ್ಳಿಗೂ ದುಡ್ಡಿನ ಹಿಂದೆ ಹೋಗ್ಬೇಡಿ, ತಂದೆ ತಾಯಿ ಇರೋವರೆಗೂ ಪ್ರೀತಿನ ನೋಡ್ಕೊಳ್ಳಿ, ಅವ್ರಿಗೆ ಪ್ರೀತಿನೇ ಬೇಕಾಗಿರುತ್ತೆ. ಆತರ ಇದ್ರೆ ಏನು ಕಾಯಿಲೆ ಬರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ರೈಟ್ 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 ಥ್ಯಾಂಕ್ ಯು ಗುರುಜಿ. ಹಲೋ, ನಮಸ್ತೆ ಆಮೇಲೆ ಗುರುಜಿ, ಒಂದ್ ನಿಮಿಷ ಮಾತಾಡ್ತೀನಿ. ಹೇಳಿ. ದೀಪೇ ಮೇಡಮ್, ನಿಮ್ಮ ತಾಯಿಯ ದುಃಖದಲ್ಲಿ ನಾವು ಸಹಭಾಗಿಗಳಾಗ್ತೀವಿ, ದಯವಿಟ್ಟು ಸಬಲರ ಮಕ್ಕಳಿಗೆ. ಯಾಕಂದ್ರೆ ಅದು ಹಾರ್ಟ್ ತೊಂದರೆ ಇದೆ ಅಂತ ಹೇಳಿದ್ರೆ, ಅದು ನಾವು ಸಾಯೋ ಟೈಮ್ ಏನಾದ್ರು ಒಂದು ರೀಸನ್ ಬಂದೇ ಬರ್ತದೆ. ಇದೆ ಅಂತಲ್ಲ, ಅದು ನಾವು ಜೀವನ ಮುಗಿಸ್ಬೇಕಾದ್ರೆ ಅದೊಂದು ರೀಸನ್. ಅಂದ್ರೆ ಸುಮ್ಮನೆ ಸತ್ತ ಅಂತಲ್ಲ, ಏನ್ ಸತ್ತ ಅಂತ ಹೇಳ್ತಾರೆ. ಅದಕ್ಕೆ ನೀವು ಇದೇ ಅಂತ ಯೋಚನೆ ಮಾಡ್ಬೇಡಿ. ನಿಮ್ ತಾಯಿ ಇಲ್ಲ ಅನ್ಕೊಂಡ್ಕೊಬೇಡಿ, ತಾಯಿ ಭೌತಿಕವಾಗಿ ಇಲ್ಲದೆ ಇರ್ಬೋದು, ಬಟ್ ಅಂದ್ರೆ ದೇಹ ಇಲ್ಲದೆ ಇರ್ಬೋದು, ಆತ್ಮ ಇದೆ ತಾನೆ. ನೀವು ಸಮಾಧಾನ ಮಕ್ಕಳಿ, ನೀವು ಇದೇ ತೊಂದರೆ ಅನ್ಕೊಬೇಡಿ. ನೀವು ಅದು ಸಾಯೋದಕ್ಕೆ ಒಂದು ರೀಸನ್ ಬೇಕಿತ್ತು, ಅದು ಆತ್ಮ ಹೋಗ್ಬೇಕಾಗಿತ್ತು, ಅದೊಂದು ರೀಸನ್ ಸಿಕ್ತು ಅಂತ ನನ್ನ ಭಾವನೆ ಅನ್ಕೊಳ್ತಾ ಇದೀವಿ. ಸ್ವಲ್ಪ ಸಮಾಧಾನ ಮಕ್ಕಳಿ, ಅಷ್ಟೇನಿಲ್ಲ. ನಿಮಗೂ ಒಳ್ಳೆ ಕ್ಲಾಸಸ್ ಸಿಕ್ಕಿದ್ದಾರೆ, ನಿಮ್ಗೆ ಗುರುಗಳು ಸಿಕ್ಕಿದ್ದಾರೆ, ರಂಗನಾಥ ಸಿಕ್ಕಿದ್ದಾರೆ, ನಮ್ಗೆ ಎಲ್ಲಾ ರೀತಿಯ ನಮ್ಗೆ ಧೈರ್ಯ ಕೊಡ್ತಾರೆ. ನೀವು ಸಮಾಧಾನ ಮಕ್ಕಳಿದ್ದೀವಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮೇಡಮ್. ಸಮಾಧಾನ ಮಕ್ಕಳು. ನಮಸ್ತೆ ಸರ್. ಹೇಳಿ. ಹಾ, ಅದು ಪೌಡರ್ ಹೇಳಿದ್ರಲ್ಲ, ಮೂರು ಪೌಡರು, ಅದನ್ನ ಬೆಚ್ಚನ್ ನೀರೊಳಗ ಅಥವಾ ಹಿಂಗ ಟೀ ಕಾಫಿ ಮಾಡ್ತಲ್ಲ ಹಂಗ ಮಾಡ್ಕೊಂಡು ಕುಡಿಬಹುದಾ? ಒಂದು ಕಷಾಯ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಹಾಗೆ ಉಗುರು ಬೆಚ್ಚ ನೀರಲ್ಲಿ ತಗೋರಿ, ತೊಂದರೆ ಇಲ್ಲ. ಹಾ, ಓಕೆ ಸರ್. ಆಮೇಲೆ ಅದು ಚಕ್ಕಿ ಪುಡಿ ಹೀಟ್ ಅಂತಾರಲ್ಲ, ಏನ್ ಆಗಂಗಿಲ್ಲ ಸರ್? ಇಲ್ಲ ಅಷ್ಟೇನಿಲ್ಲ ಅಂದ್ರೆ ನೀವು ತಗೊಂತಾರ ಸ್ವಲ್ಪನೇ ಅಲ್ವಾ, ಒಂದ್ ಸರಿ ದಿನಕ್ಕೆ 2 ಸರಿ ಅಲ್ರಿ? ಏನ್ ತೊಂದರೆ ಇಲ್ಲ. ಅಲ್ಲ, ಯಾವ ಪ್ರಾಬ್ಲಮ್ ಇಲ್ಲ, ಆದ್ರೂ ದೇಹ ಅದು ಇರ್ಲಿ. ಗ್ರೀನ್ ಜ್ಯೂಸ್ ಇದೆಲ್ಲ, ಗ್ರೀನ್ ಜ್ಯೂಸ್ ತಗೋತಾ ಇದ್ರಿ ನೀವು, ಅದೆಲ್ಲ ತಗೊಳ್ಳಿ ಸರ್. ಅದೆಲ್ಲ ತಪ್ಪು ಮಾಡುತ್ತೆ. ಥ್ಯಾಂಕ್ ಯು ಸರ್. ರೈಟ್. ಸೊ ಓಕೆ ಸ್ನೇಹಿತರೆ, ಸೊ ಇವತ್ತಿನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡೋಣ. ರೈಟ್. ಗುರುಜಿ ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ. ಗುರುಜಿ, ಗ್ರೀನ್ ಜ್ಯೂಸ್ ಅಂದ್ರೆ ಕೊತ್ತಂಬರಿ ದೊಂದೆನ ಅಥವಾ ಬೇರೆ ಸೊಪ್ಪಿಂದು ತಗೋಬಹುದು ಗುರುಜಿ? ಕೊತ್ತಂಬರಿ, ಕೊತ್ತಂಬರಿ ಇದಕ್ಕೂ ಅಂದ್ರೆ ನಾವು ಈಗ ಹೇಳಿದಂತ ಈ ಹೃದಯ ಮತ್ತೆ ಇದೆಲ್ಲ ನಾವು ಹೇಳ್ತಾ ಬಂದಿದ್ವಲ್ಲ ಕಿಡ್ನಿ ಕಿ, ಇದೆಲ್ಲ ಕೊತ್ತಂಬರಿನೇ ನಾವು ಹೇಳೋದು. ನಾರ್ಮಲ್ ಬೇರೆ ಟೈಮಲ್ಲಿ ಬೇರೆ ಬೇರೆ ಗ್ರೀನ್ ಜ್ಯೂಸ್ನು ಕುಡಿಬಹುದು, ಆದ್ರೆ ಒಂದು ಮದ್ದು ಆಗಿ ಮನೆ ಮದ್ದು ತರ ಹೇಳೋದು ಇದು ತುಂಬಾ ಒಳ್ಳೆಯದು. ಯಾವುದಕ್ಕೆ, ಈ ಹೃದಯ ಮತ್ತೆ ಕಿಡ್ನಿ ಇದಕ್ಕೆಲ್ಲ, ಮತ್ತೆ ಡಯಾಬಿಟಿಸ್ಗೂ ಅಷ್ಟೇ. ಗುರುಜಿ, ಆಮೇಲೆ ವೆರಿಕೋಸ್ ವೈನ್ ಬಗ್ಗೆ ಏನೋ ಹೇಳ್ತಿದ್ರಿ, ನನ್ ಸ್ವಲ್ಪ ನೆಟ್ ಇಶ್ಯೂ ಆಯ್ತು, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿಲ್ಲ ಇಲ್ಲ, ಗುರುಜಿ. ವೆರಿಕೋಸ್ ವೈನ್ಸ್ ಬರೋದ ಕಾರಣ ಹೇಳಿದೀನಿ, ಅದು ಸರಿಪಡಿಸ್ಕೋಬೇಕಂದ್ರೆ ಹಾರ್ಟ್ಗೆ ಟ್ರೀಟ್ಮೆಂಟ್ ಕೊಡಬೇಕು. ಅಂದ್ರೆ ಇವಾಗ ಈ ಕ್ಯಾನ್ಸರ್ ಪೇಷಂಟ್ ಯಾವ ತರ ಗಳಿಗೆ ಬರುತ್ತೆ, ಯಾವ ತರ ಬರುತ್ತೆ ಅಂತ ಹೇಳಿದೀನಿ. ಅಂದ್ರೆ ಏನಿಲ್ಲ, ನಿಮ್ಮ ಹೃದಯ ಈ ಕೆಟ್ಟ ರಕ್ತವನ್ನು ತಗೊಂಡು ಒಳ್ಳೆ ರಕ್ತವನ್ನು ಕೊಡ್ತಾ ಇರ್ತದೆ. ಈ ಕೆಟ್ಟ ರಕ್ತವನ್ನು ಪೂರ್ತಿ ತಗೊಂಡಿಲ್ಲ, ಹಾಗೆ ಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಅದು ದೇಹದಲ್ಲಿ ನಮ್ಮ ತೊಡೆ ಹಿಂದೆ ಹಿಂಭಾಗದಲ್ಲಿ, ಕಾಲಿಗೆ ತೊಡೆ ಹಿಂಭಾಗದಲ್ಲಿ ಇರುವಂತಹ ನರಗಳಿದೆ ನೋಡಿ, ಅಲ್ಲಿ ಅಲ್ಲಿ ಅಲ್ಲೇ ಸಂಗ್ರಹಣೆ ಇರ್ತದೆ, ಅಲ್ಲೇ ಸಂಗ್ರಹಿಸಿಕೊಂಡಿರ್ತದೆ. ಅದೆಲ್ಲ ನಿಮಗೆ ಬ್ಲೂ ತರ ಪರಿವರ್ತನೆಗೊಳಿಸ್ತದೆ, ಬ್ಲೂ ಅಂತ ಕನಸ್ತಾ ಇರ್ತದೆ ಕಲರ್ ಅಲ್ವಾ. ಸೊ ಅದೇ ನಾವು ವೆರಿಕೋಸ್ ವೈನ್ಸ್ ಅಂತ ಹೇಳೋದು. ಅದು ಸರಿಪಡಿಸ್ಕೋಬೇಕಂದ್ರೆ ಮತ್ತೆ ನಮ್ಮ ಹೃದಯ ಆರೋಗ್ಯ ಸರಿಪಡಿಸ್ಕೋಬೇಕಷ್ಟೇ. ಓಹೋ, ಕೈಗೆಲ್ಲ ಆಗಲ್ವಾ ಗುರುಜಿ? ಅದು ಕಾಲ್ಗೆ ಅಷ್ಟೇನೆ ಗುರುಜಿ, ಹೆಚ್ಚು ವೆರಿಕೋನ್ಸ್ ಕಾಲಿಗೆ ಕಾಲಿಗೆ ಆಗೋದು ವೆರಿಕೋಸ್ ವೈನ್ಸ್. ಸರಿ, ಥ್ಯಾಂಕ್ಸ್. ರೈಟ್. ಓಕೆ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.